2023 ವಿಧಾನಸಭಾ ಚುನಾವಣೆ ಫಲಿತಾಂಶದ ನಂತರ ವೈಯಕ್ತಿಕವಾಗಿ ನನಗೂ ಕೂಡ ಅಸಮಾಧಾನ ಇದೆ. ನಾನು ಕೂಡ ಶಾಸಕಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥವಳು. ಪಕ್ಷದ ನಾಯಕರು ಹಿರಿಯರು ಹೊಸಬರಿಗೆ ಅವಕಾಶ ಕೊಡಬೇಕು, ಒಪ್ತೇನೆ. ಆದರೆ ಹಳಬರನ್ನು ಕಡೆಗಣಿಸುವಂಥದ್ದು ಆಗಬಾರ್ದು ಅನ್ನೋದು ಎಲ್ಲರ ಅಭಿಪ್ರಾಯ. ಅದರ ಜೊತೆಗೆ ಕಾರ್ಯಕರ್ತರನ್ನು ಕಡೆಗಣಿಸುವಂಥ ಕೆಲಸ ಯಾವಾಗಲೂ ಕೂಡ ಆಗಬಾರ್ದು. ಮತ್ತು ನಮ್ಮ ಕಾರ್ಯಕರ್ತರು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಸೋಲು ಗೆಲುವು ಸಹಜ. ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಾರು ಪಕ್ಷಕ್ಕಾಗಿ ದುಡಿದಂಥವ್ರಿದ್ದೀರಿ, ಯಾರೂ ಕೂಡ ಬೇರೆ ಪಕ್ಷಕ್ಕೆ ಹೋಗಬೇಡ್ರಿ. ಅದರಲ್ಲೂ ಕಾಂಗ್ರೆಸ್ನವರು ಸೆಳಿತಾ ಇದ್ದಾರೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ನಾ ಕಾರ್ಯಕರ್ತರಲ್ಲಿ ಇಷ್ಟೇ ಹೇಳೋದು, ಕಾಂಗ್ರೆಸ್ಸಿನ ಬಸ್ಸು ಓಡ್ತಾ ಇದೆ, ಅದರಲ್ಲಿ ನಾವು ಹತ್ತಿ ಹೋಗಬೇಕು ಅಂಥೇಳಿ ಎಲ್ಲರೂ ಹತ್ತಿದರೆ ಅಲ್ಲಿ ಉಸಿರು ಕಟ್ಟಿ ಇಳಿಬೇಕಾಗ್ತದೆ, ಅಥವಾ ಅಲ್ಲೇ ಉಸಿರು ಕಟ್ಟಿದ ವಾತಾವರಣದಲ್ಲೇ ಇರಬೇಕಾಗ್ತದೆ. ನೀವು ಭಾರತೀಯ ಜನತಾ ಪಕ್ಷದ ಬಸ್ಸು ಕೂಡಲಿಕ್ಕೆ, ಮಾತಾಡಲಿಕ್ಕೆ, ನಮ್ಮ ಅಭಿಪ್ರಾಯನ ಹೇಳಲಿಕ್ಕೆ ಒಳ್ಳೆಯ ಅವಕಾಶ ಸೀಟಿದೆ. ಕುಂತು ಚರ್ಚಿಸಿ ಎಲ್ಲದಕ್ಕೂ ಕೂಡ ಪರಿಹಾರ ಇದೆ, ಪರಿಹಾರವನ್ನು ಕಂಡುಕೊಳ್ಳೋಣ ಅನ್ನುವಂಥ ವಿನಂತಿಯನ್ನು ನಾನು ಕಾರ್ಯಕರ್ತರಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ಪಕ್ಷ ಎಲ್ರಿಗೂ ಒಂದೊಂದು ಅವಕಾಶ ಕೊಟ್ಟೇ ಕೊಟ್ಟಿದೆ, ಅದನ್ನು ಸದುಪಯೋಗವನ್ನು ಕೂಡ ಅವ್ರು ತೆಗೆದುಕೊಂಡಿದ್ದಾರೆ. ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂದರೆ ಏನೋ ವೈಯಕ್ತಿಕ ಇರ್ಬೋದು ಅದು, ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಹೇಳಿಕೆಯನ್ನು ಯಾರೂ ಕೂಡ ಹೇಳಬಾರ್ದು ಅಂತ ನನ್ನ ವಿನಂತಿ. ಅದು ಇಲ್ಲ, ಮುನೇನ್ಕೊಪ್ಪ ಅವರು ಮೊನ್ನೆ ಅವರೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ ನಂದು ಯಾವುದೂ ಹೋಗುವಂಥ ವಿಚಾರ ಇಲ್ಲ ಅಂತ. ಪ್ರದೀಪ್ ಶೆಟ್ಟರು ಕೂಡ ಅವ್ರ ಹೇಳಿಕೆ ನನ್ನ ವೈಯಕ್ತಿಕ ಅಂತ ಹೇಳಿದ್ದಾರೆ, ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ವಿನಂತಿಯನ್ನು ಕೂಡ ಅವ್ರು ಮಾಡ್ಕೊಂಡಿದ್ದಾರೆ, ಮಾಡುವಂಥದ್ದು ಆಗಬಾರ್ದು ಅಂತ. ಪಕ್ಷದಲ್ಲೇ ಉಳಿತೇನೆ, ಪಕ್ಷದ ಸಂಘಟನೆಯಲ್ಲಿ ನಿಮ್ಮ ಜೊತೆಗಿರ್ತೇನೆ ಅಂತ ಮಾತನ್ನು ಪ್ರದೀಪ್ ಶೆಟ್ಟರು ಹೇಳಿದ್ದಾರೆ. ಅದಕ್ಕೋಸ್ಕರ ಯಾರೂ ಕೂಡ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಹೋಗೋದಿಲ್ಲ. ಚುನಾವಣೆ ಅಂದರೆ ಪ್ರತಿಯೊಂದು ಓಟೂ ಕೂಡ ಭಾಳ ಮುಖ್ಯ, ಪ್ರತಿಯೊಬ್ಬರು ಕೂಡ ಭಾಳ ಮುಖ್ಯ. ಅದನ್ನು ಅರಿತು ಇನ್ನು ಮುಂದಾದರೂ ನಾಯಕರು ಪ್ರತಿಯೊಬ್ಬರ ಅಳಲನ್ನು ಕೇಳಬೇಕು, ಅವ್ರನ್ನ ಮಾತನಾಡಿಸುವಂಥ ಕೆಲಸ ಆದರೂ ಆಗಬೇಕು. ಕೊನೆವರೆಗೆ ಪಕ್ಷ ಇಡೀ ರಾಜ್ಯದಲ್ಲಿ ಸಂಘಟನೆ ಆಗಬೇಕು, ಬರೀ ನಮ್ಮ ಧಾರವಾಡ ಹುಬ್ಬಳ್ಳಿ ಅಷ್ಟೇ ಅಲ್ಲ. ಹಾಗಿರೋದ್ರಿಂದ ನಮ್ಮ ರಾಜ್ಯದ ನಾಯಕರು ಕೇಂದ್ರದ ನಾಯಕರ ಜೊತೆ ಒಳ್ಳೆಯ ಸಂಪರ್ಕ ಇಟ್ಕೊಳ್ಳೋ ಮುಖಾಂತರ ಎಲ್ಲರೂ ಸಂಘಟನಾತ್ಮಕ ಚಟುವಟಿಕೆಗಳಲ್ಲಿ ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕನ್ನುವಂಥ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ.